ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ನಿಯಂತ್ರಿಸಲು ಎಲ್ಲಾ ವ್ಯವಸ್ಥೆಗಳನ್ನು ಕೈಗೊಂಡಿದ್ದು ಇದೀಗ ಕೊರೋನಾವನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಹಲವು ಉಪಕ್ರಮಗಳನ್ನು ಮಾಡಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ರಾಜೇಂದ್ರ ಹೇಳಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಜನತೆ ಸೋಂಕು ನಿಯಂತ್ರಿಸಲು ಜಿಲ್ಲಾಡಳಿತ ಜೊತೆ ನೆರವಾಗಬೇಕು ಎಂದರು. ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗುತ್ತಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಈಗ ಪಾಸಿಟಿವಿಟಿ ರೇಟ್ ಕಮ್ಮಿಯಾಗಿದೆ. ಈ ಹಿಂದೆ ಕೊರೋನಾ ತಪಾಸಣೆ 3,500-4,000 ಮಾಡಲಾಗುತ್ತಿತ್ತು. ನಿನ್ನೆ ದಾಖಲೆಯ 11,000 ಪರೀಕ್ಷೆಗಳನ್ನು ಮಾಡಲಾಗಿದೆ. ಈ ಎವರೇಜ್ಗಳನ್ನು ನೋಡಿದರೆ ಪಾಸಿಟಿವಿಟಿ ರೇಟ್ ಕಮ್ಮಿಯಾಗಿದೆ ಎಂದರು. ಸಾಮಾಜಿಕ ಅಂತರ ಕಾಪಾಡಿ ಮಾಸ್ಕ್ ಧರಿಸಿಕೊಂಡು ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಎಚ್ಚರಿಕೆಗಳನ್ನು ವಹಿಸಿಕೊಳ್ಳಬೇಕಾಗಿದೆ ಎಂದರು. ಅನ್ಲಾಕ್ ಮಾಡುವತ್ತ ನಾವು ಚಿಂತನೆಯನ್ನು ನಡೆಸಿದ್ದೇವೆ. ಜವಾಬ್ದಾರಿಯುತವಾಗಿ ಎಲ್ಲರೂ ಅವರವರ ಕರ್ತವ್ಯವನ್ನು ನಿರ್ವಹಿಸಬೇಕಾಗಿದೆ ಎಂದು ಸ್ಮರಿಸಿದರು. ನಮ್ಮಲ್ಲಿ ಕಳೆದ ವಾರದಲ್ಲಿ ಅಂದರೆ 12ನೇ ತಾರೀಕಿನ ಹಿಂದಿನ ವಾರದಲ್ಲಿ ನಮ್ಮ ಜಿಲ್ಲೆಯ ಪಾಸಿಟಿವಿಟಿ ರೇಟ್ 18% ಇತ್ತು. ಈಗ ಅದು 8.5% ಇದೆ. ನಮ್ಮಲ್ಲಿ ಟೆಸ್ಟ್ ಮಾಡ್ತಾ ಇರೋದು ನೋಡಿದ್ರೆ ಪ್ರತಿ ಸಲನು ಮುಂಚೆ 2,500-3,500 ಟೆಸ್ಟ್ ಮಾಡ್ತಾ ಇದ್ವಿ. ನಿನ್ನೆ ನಮ್ಮಲ್ಲಿ ದಾಖಲೆ 11,000 ಟೆಸ್ಟ್ ಆಗಿದೆ. ಅಂದರೆ 4 ದಿವಸಗಳಲ್ಲಿ ಮಾಡುವಂಥ ಟೆಸ್ಟ್ಗಳನ್ನು ಒಂದೇ ದಿವಸ ಇದನ್ನು ಮಾಡ್ತಾ ಇದ್ವಿ. ಯಾವುದು ನಂಬರ್ಗಳು ಜಾಸ್ತಿ ಬಂದರೂ ಕೂಡ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಪಾಸಿಟಿವಿಟಿ ರೇಟ್ ಕಡಿಮೆ ಆಗ್ತಾ ಇದೆ, ಅದು ಕೆಲವೊಂದು ದಿವಸ 10-11 ಆ ಇದರೊಳಗಡೆ. ಆದರೆ ನಾವು ಪ್ರತಿ ದಿವಸ ಕಳಿಸುವಂಥ ಸ್ಯಾಂಪಲ್ಸ್ಗಳಲ್ಲಿ ಆಲ್ಮೋಸ್ಟ್ 8,000-ಷ್ಟು ನಾವು RT-PCR ಟೆಸ್ಟನ್ನೇ ನಾವು ಮಾಡ್ತಾ ಇರೋದ್ರಿಂದ 3-4 ದಿವಸಗಳಲ್ಲಿ ಬರೋ ಕೇಸಸ್ಗಳು, ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಒನ್ಲಿ ಥಿಂಗ್ ಅಂದರೆ ನಾವು ಸಾಮಾಜಿಕ ಅಂತರವನ್ನು ಕಾಪಾಡಬೇಕು, ಮಾಸ್ಕನ್ನು ಧರಿಸಬೇಕು, ಗುಂಪುಗಳಲ್ಲಿ ಇರೋದನ್ನು ಕಡಿಮೆ ಮಾಡಬೇಕು. ಲಾಕ್ಡೌನ್ ಎನ್ಫೋರ್ಸ್ಮೆಂಟ್ ಬಗ್ಗೆನೂ ಕೂಡ ಕೆಲವೊಬ್ಬರು ಇದರೊಳಗಡೆ ಹೇಳ್ತಾ ಇರ್ತಾರೆ. ಈ ವಿಷಯದಲ್ಲಿ ನಮ್ಮ ಜಿಲ್ಲೆ ಒಳಗಡೆ ನಮ್ಮದೇ ಆದಂಥ ಒಂದು ಕಾರ್ಪೊರೇಷನ್ ಇದೆ, ಪ್ರೊಡಕ್ಷನ್ ವಿಂಗ್ಸ್ಗಳಿದ್ದಾವೆ, ಪೋರ್ಟ್ ಇದೆ, ಬೇರೆ ಎಲ್ಲ ಕಡೆಯೂ ಕೂಡ ಎಸೆನ್ಷಿಯಲ್ ಇಶ್ಯೂಗಳಲ್ಲಿ ಹೇಳ್ಕೊಂಡು ಓಡಾಡುವಂಥವ್ರ ಸಂಖ್ಯೆನೂ ಕೂಡ ಜಾಸ್ತಿ ಇರುತ್ತೆ. ಮತ್ತು ನಮ್ಮಲ್ಲೂ ಕೂಡ ಈ ಹಾಸ್ಪಿಟಲ್ಸ್ಗಳಿಗೆ ಬರುವಂಥವ್ರು ಬೇರೆ ಬೇರೆ ರೀತಿಯಾದಂಥ ಇದರೊಳಗಡೆ ಚಲನವಲನಗಳು ಜಾಸ್ತಿ ಕಾಣಿಸ್ತಾ ಇದೆ. ನಾನು ಪೊಲೀಸ್ ಕಮಿಷನರ್ ಅವರಿಗೂ ಮಾತಾಡಿ ಹೇಳಿದ್ದೀನಿ, ಎಸ್ ಪಿ ಅವ್ರಿಗೂ ಮಾತಾಡಿ ಹೇಳಿದ್ದೀನಿ. ಲಾಕ್ಡೌನ್ನ ಎನ್ಫೋರ್ಸ್ಮೆಂಟನ್ನು ಜಾಸ್ತಿ ಮಾಡೋದ್ರ ಜೊತೆಗೆ ನಾವೀಗ ನೆಕ್ಸ್ಟು ಅನ್ಲಾಕ್ಗೂ ಕೂಡ ನಾವು ಪ್ಲಾನನ್ನು ಮಾಡ್ಕೋಬೇಕಾಗಿದೆ. ನಮ್ಮಲ್ಲಿ ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗಿಲ್ಲ, ಮೇ ಬಿ 7-9 ಬಿಟ್ಟುವೆ ಫ್ಲಕ್ಚುಯೇಟ್ ಆಗ್ತಾ ಇದೆ. ಹೋದ ವಾರಕ್ಕೆ ಕಂಪೇರ್ ಮಾಡಿದ್ರೆ 18%ಯಿಂದ ಈಗ 9%ಗೆ ಬಂದಿದೆ. ಜಸ್ಟ್ ಬಿಕಾಸ್ 11,000 ಟೆಸ್ಟ್ ಮಾಡೋದ್ರಿಂದ ಅದು ಒಂದು ಸ್ವಲ್ಪ ಜಾಸ್ತಿಯಾಗಿ ಕಾಣುತ್ತೆ. ಅದ್ರ ಬಗ್ಗೆ ಯಾರೂ ಕೂಡ ಗಾಬರಿ ಆಗಬೇಕಾಗಿಲ್ಲ. ಅವರವರು ರೆಸ್ಪಾನ್ಸಿಬಲ್ ಆಗಿ ಬಿಹೇವಿಯರ್ ಮಾಡಿದ್ರೆ ಸಾಕು.